ನಮಸ್ಕಾರ ವೀಕ್ಷಕರೇ, ಕಪಿಲ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋನಲ್ಲಿ ಕಪಿಲ ನದಿಯ ಬಲಭಾಗದ ಎರಡನೆಯ ಗ್ರಾಮವಾದ ಸಾಗರ ಗ್ರಾಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಕಪಿಲ ಜಲಾಶಯದಿಂದ ಹೊರಬಂದ ಕಪಿಲೆಯು ಆಗತ್ತೂರನ್ನ ಬಳಸಿ ಈ ಸಾಗರಿ ಗ್ರಾಮವನ್ನ ಪ್ರವೇಶಿಸುತ್ತಾಳೆ. ಈ ಒಂದು ಗ್ರಾಮದಲ್ಲಿ ವಿಶಾಲವಾಗಿ ಹರಿಯುವ ಕಪಿಲಾ ನದಿಯು ನೋಡಲು ಬಹಳ ರಮಣೀಯಳಾಗಿ ಕಾಣುತ್ತಾಳೆ. ಈ ಗ್ರಾಮವು ನದಿಯ ಸಮೀಪದಲ್ಲಿರುವ ಕಾರಣ ಗ್ರಾಮದ ತುಂಬೆಲ್ಲ ಅಚ್ಚ ಹಸಿರು ತುಂಬಿ ತುಳುಕುವುದರ ಜೊತೆಗೆ ನೋಡುವರ ಕಣ್ಮನ ಸೆಳೆಯುತ್ತದೆ. ಈ ಗ್ರಾಮದಲ್ಲಿ ವಿಶೇಷ ಸಂಪ್ರದಾಯದಂತಹ ಆಚರಣೆಗಳು ಇಂದಿಗೂ ಇಲ್ಲಿನ ಗ್ರಾಮಸ್ಥರು ವಿಶೇಷವಾಗಿ ಆಚರಿಸುತ್ತಿದ್ದಾರೆ. ಮಹದೇಶ್ವರ ದೇವಾಲಯ ಹಾಗೂ ಶ್ರೀ ಮಾರಮ್ಮ ದೇವಾಲಯ ಈ ಒಂದು ಗ್ರಾಮದಲ್ಲಿ ವಿಶೇಷ ದೇವಾಲಯಗಳಾಗಿವೆ. ಈ ಗ್ರಾಮದಲ್ಲಿ ಬಹಳಷ್ಟು ಕಲೆಗಳು ಇಂದಿಗೂ ಜೀವಂತವಾಗಿದ್ದು ಅದೆಷ್ಟೋ ಕಲಾಕೃತಿಗಳನ್ನ ನಿರ್ಮಿಸುವ ಕಲಾವಿದರುಗಳನ್ನ ಕಾಣಬಹುದಾಗಿದೆ. ಗ್ರಾಮದ ತುಂಬೆಲ್ಲ ಗೋವು ದನಕರುಗಳು ವನಸಿರಿ ತುಂಬಿದ್ದು ನೋಡಲು ವನದೇವತೆಯೇ ಕುಳಿತ ಆಗಿರುವ ಈ ಸಾಗರೆ ಗ್ರಾಮದಲ್ಲಿ ವಿಶೇಷ ಬೀದಿಗಳನ್ನು ಕಾಣಬಹುದು. ಪ್ರತಿ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸುವ ಈ ಗ್ರಾಮದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಗ್ರಾಮದ ಹೆಬ್ಬಾಗಿಲು ಬೀದಿಗಳಲ್ಲಿ ವಿಶೇಷ ತೋರಣಗಳನ್ನ ನಿರ್ಮಿಸಲಾಗುತ್ತದೆ. ಈ ಗ್ರಾಮದ ಅದೆಷ್ಟೋ ಜನರು ತಮ್ಮ ಜೀವನವನ್ನ ವ್ಯಾಪಾರ ಮಾಡುವುದರ ಜೊತೆ ಕಳೆಯುತ್ತಿದ್ದಾರೆ. ಇದರಲ್ಲಿ ಒಬ್ಬರಾದಂತಹ ಪುಟ್ಟಮಾದಮ್ಮನವರು ಈ ಗ್ರಾಮದವರಾಗಿದ್ದು ಇಲ್ಲಿಂದ ಉದ್ಬೂರಿಗೆ ಮದುವೆಯಾಗಿರುತ್ತಾರೆ. ತಮ್ಮ ಪತಿ ತೀರಿಕೊಂಡ ನಂತರ ಬಳಿಕ ಇದೇ ಗ್ರಾಮಕ್ಕೆ ಆಗಮಿಸಿ ಇದೇ ಗ್ರಾಮದಲ್ಲಿ ಕುಕ್ಕೆ ಮೊರೆಗಳನ್ನ ಮಾರುವುದರ ಜೊತೆಗೆ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಪುಟ್ಟಮಾದಮ್ಮನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಯಾವ್ಯಾವ ಊರಿಗೆ ಹೋಗಿ ವ್ಯಾಪಾರ ಮಾಡ್ತೀರಾ? ನಾವು ಕೋಟಸಂತಕ್ಕೆ ಹೋಯ್ತೀವಿ, ಹಳ್ಳಿ ಮೇಕಣ್ಣು ಹೋಯ್ತೀವಿ, ಈಗ ಸರ್ಗುರು ಸಂತಲ್ಲಿ ಮಡಿಕೋತೀವಿ. ಸರ್ಗುರು ಸಂತಲ್ಲಿ ಮರದು ಮಾರ್ತೀವಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಾನು ಇವತ್ತಿನ ಕಡೆ 45 ವರ್ಷದಿಂದ ವ್ಯಾಪಾರ ಮಾಡ್ತೀನಿ. 45 ವರ್ಷದಿಂದ ವ್ಯಾಪಾರ ಮಾಡಿ. ಯಾರು ಹೇಳ್ಕೊಟ್ರು ನಿಮ್ಗೆ ಈ ವ್ಯಾಪಾರ? ನಿಮ್ಗೆ ಎಲ್ಲನ್ವಿ ಯಾರ ನಿಮ್ಮ ಈಗ ಹೋಯ್ತಾರ ಮಾರ್ತಿದ್ರಲ್ಲ ಅವ್ರೊಂದ್ಗೆ ಹೋಗಿ ಹೋಗಿ ಮೊದ್ಲು ನಮ್ಮ ಹಿರಿಕರು ಮಾರ್ತಿದ್ರಲ್ಲ ಅವ್ರೊಂದ್ಗೆ ಹೋಗಿ ಹೋಗಿ ನಾನು ಕಲ್ತ್ಕೊಂಡು ಇದ ಮಾರ್ತೀನಿ. ಮಕ್ಕಳು ಸಾಕತ್ನಿ ಕಣ್ಮಗ್ನೆ, ಇದೇನ್ ಮಾಡ್ದೆ ಮಗ್ನೆ. ಒಟ್ಟಿಗೆ ನಿಮ್ಮ ಅವರಿಂದ ಕಲ್ತಿರೋದು ಈ ವ್ಯಾಪಾರ? ನಾವು ಕಲ್ತೀವಿ, ಹಿರಿಯವರಿಂದ ತಾನೇ ಗಿರಿಯವ್ರು ಕಲಿಬೇಕು. ಕಲಿಬೇಕು, ನಿಜ ನಿಜ. ಹೇಳ್ಕೊಟ್ಟಿದ್ದ ಯಾರು ನಿಮ್ಮ ಅಜ್ಜಿನ? ನಮ್ಮ ಅಜ್ಜಿ ಹೇಳ್ಕೊಟ್ಟಾರ. ನಿಮ್ಮ ಅಜ್ಜಿ ವ್ಯಾಪಾರ ಮಾಡ್ತಿದ್ರು? ಅಜ್ಜಿ ನಮ್ಮ ಯಜಮಾನ್ರು, ಅವರು ಕರ್ಕೋಗಿ ತೋರಿಸಿ ಎಲ್ಲರೂ ಹಿಂಗ್ ಮಾಡಿ ಹಿಂಗ್ ಮಕ್ಕಳು ಸಾಕ್ಬೋದು. ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಕೊಂಡು ಮಕ್ಕಳು ಸಾಕ. ತಾತನ ಹೆಸರೇನು? ತಾತನ ಹೆಸರು ಮನ್ಸರಾಯ್. ತಾತ ಉದ್ಬೂರು? ಉದ್ಬೂರು. ಉದ್ಬೂರಿಗೆ ಮದುವೆ ಆಗಿದ್ರಿ ನೀವು? ಹಂಗಂದ್ರೆ ಉದ್ಬೂರಿಗೆ ಮದುವೆ ಆಗಿ ಇಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಜಾಗ ಇಲ್ಲ. ಅಲ್ಲಿ ಮಂಚಕ್ಕ ಇದ್ ಮಾಡ್ತಾ ಬಾಳಾಣ್ ಮಾಡ್ತಾಳಲ್ಲ ಮಂಚಮ್ಮ ಅಂತ ಅಂತ ಅವ್ರ ಹತ್ಗ. ಅವ್ರ ಹತ್ಗೆ? ನೀವು ಹತ್ಗ ಚಂದ್ರಿ? ಅವಳೆಲ್ಲ ಚಂದ್ರಿ ಗೊತ್ತಾ? ಚಂದ್ರಿ ಕೇಳಿದೀನಿ. ಅವ್ರ ಮನೆಯವರು ನಮ್ಮ ನಾದ್ನಿ ಮಗ. ನಾದ್ನಿ ಮಗಳು ಅಲ್ಲಿಂದ ಅವಳು ಅವ್ರ ಅವನು ಸತ್ತೋನ. ಈಗ ಅಲ್ಲಿಂದ ಇಲ್ಲಿ ಬಂದು ಸೇರ್ಕೊಂಡು ಇದನ್ನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ? ಈ ಬೀತ್ನಳ್ಳಿ ಕಟ್ಟಾಯ್ತು. ಬೀಚ್ನಲ್ಲಿ ಡ್ಯಾಮ್ ಕಟ್ಟದ ಮೇಲೆ? ಡ್ಯಾಮ್ ಕಟ್ಟದೆ ಕಟ್ಟಿದ್ದಾಗಲೇ ಇಲ್ಲೇ ಇದ್ದು ಡ್ಯಾಮ್ ಕಟ್ಟಾಗ ಇಲ್ಲೇ ಇದ್ದು ಡ್ಯಾಮ್ ಕಟ್ಟಾಗ ನಾವೇ ಕೆಲಸ ಮಾಡಿ ನಾವೇ ಅಲ್ಲಿ ಎಲ್ಲಾನು ಇದು ಮಾಡಿ ಇದಾಕಿವಿ. ಊದ್ರ ಅಕ್ಷರ ನೋಡು ಎಷ್ಟನೇ ಇಸ್ಬೇಕ ಅಂತ ಅಲ್ಗ ನೋಡ್ತೀನಿ. ಅಲ್ಗ ವಾಮ ತುಂಬಿ ನಾವೇ ಮಾವು ಸೊಪ್ಪು ಕೊಟ್ಟಿರೋ. ನೀವ್ಯಾ? ನಾವೇ ಮಾವ ಸೊಪ್ ಕೊಟ್ಟಿದ್ರು. ಸರಿ ಸರಿ. ನಂಬರ್ ಏರಿ ಮೇಲೆ ನಂಬರ್ ಹೊಡೆದದ ಅದು ಎಷ್ಟನೇ ಇಸ್ಬೇಕ ನೋಡ್ಕೋ. ಆಯ್ತು ಆಯ್ತು, ನೋಡ್ತೀನಿ. ಅದಕ್ಕೆ ನಾವು ಇವ ಕುಕ್ಕ ಮೊರ ಎಲ್ಲ ಆಗಿ ಸೌದ ಸೊಪ್ಪು ಎಲ್ಲ ಒತ್ತ ಸಾಕಾಗಿ ಇದು ಕೊನಲ್ಲ ಐಟಮ್ ನಲ್ಲಿ ಇಟ್ಕೊಂಡಿವಿ ನಿಮ್ಮ ಮಗನ. ಇದು ತಾಯಿ ಕೆಡಿಸೋದು ಅವಳದು ಬದುಕಿಸೋದು ಅವಳದ ಮಕ್ಕ ಮರಿ ಸಾಕು ಕೊಟ್ಟಾಳ. ಇದ್ರಲ್ಲಿ ಏನು ನಾನು ಮೋಸ ಮಾಡಿಲ್ಲ ಕಣಪ್ಪ. ನಿಮ್ಗೆ ಎಷ್ಟು ಮಕ್ಳು ಅಮ್ಮ? ಎಷ್ಟು ಜನ ಮಕ್ಳು? ನಮ್ಗ 7 ಗಂಡು 1 ಹೆಣ್ಣು. ಎಲ್ಲರಿಗೂ ಮದುವೆ ಮಾಡಿದಿರಿ? ಎಲ್ಲರಿಗೂ ಅವ 8 ಮೊಮ್ಮಕ್ಕವ. 8 ಮೊಮ್ಮಕ್ಳು? ಯಾವ ಊರಿಗೆ ಮದುವೆ ಮಾಡಿದಿರಿ ಅಮ್ಮ? ನಾವು ಇಲ್ಲೇ ಮಾದಾಪುರಕ್ಕ ಮಗಳು ಕೊಟ್ಟಿನಿ. ಕಾರಪುರದಿಂದ ಒಬ್ಳು ತಂದಿನಿ. ಪುನಃ ಇಲ್ಲಿಂದ ಚಕ್ಕೂರಿಂದ ಒಬ್ಳು ತಂದಿನಿ. ಇಲ್ಲಿ ಕೋಳ್ಗಾಲದಿಂದ ಒಬ್ಬ ತಂದು ಅವ ಸ್ಥಿರ ಅವ ಅಲ್ಲಿ ಅವಳು. ಸರಿ ಸರಿ. ಮೊಮ್ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿ
ಎಲ್ಲ ಚೆನ್ನಾಗ ಮಗಳಿಗೆ ಎರಡು ಗಂಡ ಐಕ ಅವ ಇವಳ್ಗ ಈ ಹುಳ್ಗ ಒಂದ್ ಹೆಣ್ಣು ಒಂದ್ ಗಂಡು ಡ್ರೈವರ್ ನೆಟ್ಗ ಇನ್ನೊಬ್ಬ ಅಲ್ಲ ಅವನ ಅವನ್ಗ ಎರಡು ಗಂಡ ಒಂದೊಂದ್ ಕುಕ್ಕ ಕೊಡ್ತೀವಿ ಇದ 200 ರೂಪಾಯಿ ಕೊಡ್ತೀವಿ 150 ಕೊಡ್ತೀವಿ 150 ಕುಕ್ಕ ಇಲ್ಲದ ಇದೆಲ್ಲ ಒಟ್ಟಿವಿ 150 200 ಈಗೆಲ್ಲ 350 ಇದು ಇದು ಕೊಡ್ತೀವಿ ನಾವು ಗಿರ್ಸಿ ಕೊಡ್ತೀವಿ 300 ರೂಪಾಯಿ 250 ಈ ಟೈಮ್ನಲ್ಲಿ ಸೀಜನ್ ಬಂದಾಗ 300 ಕೊಯ್ತವ ಸೀಜನ್ ಇಲ್ದಾಗ 200 150 ಹಿಂಗೆಲ್ಲ ಬಿಟ್ಟು ಬಿಡ್ತೀವಿ ಗೆರ್ಸಿ ಅಂದ್ರೆ ಇದು ಏನಕ್ಕೆ ಯೂಸ್ ಮಾಡೋದು ಗೆರ್ಸಿನ ಇದು ನಿನ್ ಮದುವೆಗ ಮದುವೆಗ ಮದುವೆಗೆ ಏನಕ್ಕೆ ಬಳಸ್ತಾರೆ ಅದನ್ನ ಇದು ಕಳಸ ಮಾಡ್ತೀವಿ ಅಲ್ಲ ಓ ಮಧ್ಯದಲ್ಲಿ ಕಳಸ ಇಡೋದಕ್ಕೆ ಕಳಸ ಮಾಡ್ಬಿಟ್ಟು ಸುತ್ತ ಕೆಳಕ ಚರ್ಗ ಮಡಗ್ತಾರ ಸುತ್ತ ನಾಕ್ ತಪ್ಪಲೆ ಮಡಗ್ತಾರ ಅದನ್ನ ಗೆರ್ಸಿ ಇದನ್ನ ಮಡಗ ಇದ ಗೆರ್ಸಿ ಮೇಕ ಎಲ್ಲನೂ ಮಡಗಿ ಶಾಸ್ತ್ರ ಕಿತ್ತುಂಬತ್ತಾರಲ್ಲ ಅಲ್ಲಿಗೆ ಮಡಗ ಇನ್ನು ಗೆರ್ಸಿ ಅಂತ ಹೇಳ್ತಾರೆ ಇದು ಬಾಗ್ನಿ ಮರದತ್ಗ ಇದು ಬಾಗ್ನಿ ಕೊಡೋದು ಇದು ಬಾಗ್ನಿ ಮರಡು ಮುಚ್ಚಿಬಿಟ್ಟು ಇದು ಹಿಂಗ ಮುಚ್ಚಿಬಿಡೋದು ಮುಚ್ಚಿಬಿಟ್ಟು ಬಾಗ್ನಿ ಇದು ಯಾವತ್ತು ಕೊಡ್ತದ ಅಂದ್ರ ಇದ ಗೌರಿ ಟೇಮ್ ಅದಲ್ಲ ಆ ಟೇಮ್ ಕೊಡ್ತದೆ ಗೌರಿ ಗೌರಿ ಟೇಮ್ಗ ಗೌರಿ ಟೇಮ್ಗ ಹಿಂಗ ಕೊಡೋದು ಮುಚ್ಚಿ ಬಾಗ್ನಿ ಕೊಡೋದು ಕೋವ ಹೆಣ್ಮಕ್ಳಗ ಸುಖವಾಗಿ ನಿಮ್ ಗಂಡ ಮಲ್ಪಾಳಿ ತಿಂಡಿ ತೇರ್ತ ಕಾಯಿ ಹಣ್ಣು ಸೀರ ರೋಕ ಅವ್ರಿಗೇನ್ ವಸ್ತು ಬೇಕ ಹೆಣ್ಣು ಮಕ್ಳ ಮನಗ ಅದೆಲ್ಲನೂ ಹಾಕಿ ಇಲ್ಗರ್ಸಿನ ದಾರ ಕಟ್ಟಿ ಅವ್ರ ಹೆಣ್ಣು ಮಕ್ಳ ಮನ ತಲುಪಿಸೋದು ಅವ್ರ ಮನೇಲಿ ಏನ್ ಮಾಡಾರಿ ತಿಂಡಿಯ ಅದೆಲ್ಲನೂ ಹಾಕ್ತಾರ ಕಾಯಿ ಹಣ್ಣು ಹೂವು ಇವೆಲ್ಲನೂ ಹಾಕಿ ಹೆಣ್ಣು ಮಕ್ಳ ಮನ ತಲುಪಿಸೋದು ಸರಿಯಪ್ಪ ನೋಡಿದಿರಲ್ಲ ವೀಕ್ಷಕರೇ ಪುಟ್ಟಮಾದಮ್ಮನವರ ಜೀವನದ ಬಗ್ಗೆ. ಈ ರೀತಿ ಈ ಗ್ರಾಮದ ಅದೆಷ್ಟೋ ಜನರು ವ್ಯಾಪಾರ ಮಾಡುವುದರ ಜೊತೆಗೆ ತಮ್ಮ ಜೀವನವನ್ನ ಕಳೆಯುತ್ತಿದ್ದಾರೆ. ಈ ರೀತಿ ಸರಳ ಜೀವನವನ್ನ ನಡೆಸುತ್ತಿರುವ ಪುಟ್ಟಮಾದಮ್ಮನ ಬಗ್ಗೆ ಇದಾಗಿತ್ತು. ಈ ಸಾಗರಿ ಗ್ರಾಮದ ನದಿಯ ಸಮೀಪದಲ್ಲಿ ಬಹಳಷ್ಟು ಮೂರ್ತಿಗಳನ್ನ ಕಾಣಬಹುದಾಗಿದೆ. ಹಿಂದಿನ ಕಾಲದ ರಾಜರುಗಳು ನಿರ್ಮಿಸಿರುವಂತಹ ಬಹಳಷ್ಟು ದೇವಾಲಯಗಳು ವಿಗ್ರಹಗಳು ಈ ನದಿ ನೀರಿನ ಸಮೀಪದಲ್ಲಿದ್ದ ಕಾರಣ ಇಂದಿಗೂ ಈ ಸಾಗರೆ ಗ್ರಾಮದ ಸಮೀಪದಲ್ಲಿ ವಿಷ್ಣು ಮೂರ್ತಿ ಲಿಂಗ ಬಸವನಂತಹ ವಿಗ್ರಹಗಳನ್ನ ಕಾಣಬಹುದಾಗಿದೆ. ಈ ಮೂರ್ತಿಗಳೆಲ್ಲ ನದಿಯ ಕರೆಯಲ್ಲಿದ್ದ ಕಾರಣ ನದಿ ತುಂಬಿದ ಬಳಿಕ ಈ ವಿಗ್ರಹಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗುತ್ತವೆ. ನೀರು ಕಡಿಮೆಯಾದ ಬಳಿಕ ತೀರದಲ್ಲಿರುವಂತಹ ಈ ಮೂರ್ತಿಗಳಿಗೆ ಇಲ್ಲಿನ ಗ್ರಾಮಸ್ಥರು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುತ್ತಾರೆ. ಈ ರೀತಿಯ ಬಹಳಷ್ಟು ವಿಗ್ರಹಗಳನ್ನ ನದಿಯ ಸಮೀಪದಲ್ಲಿ ಕಾಣಬಹುದಾಗಿದೆ. ಇದೀಗ ನಾವು ನೋಡುತ್ತಿರುವುದು ವಿಷ್ಣು ಮತ್ತು ಕೃಷ್ಣನ ವಿಗ್ರಹ. ಪ್ರೇಮ ಪ್ರೇಮ
ಹಾಡುಗಾರು ಪ್ರೇಮಯ್ಯ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಕಾವೇರಿ ಅವಳ ಯಾವ ಊರೋ ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ